ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇಲ್ನೋಡೋಣ. ಬಹುಚರ್ಚಿತ ಪರ ವಿರೋಧಕ್ಕೆ ಕಾರಣವಾಗಿದ್ದ ಬಲವಂತದ ಮತಾಂತರ ನಿಷೇಧ ಕಾಯ್ದೆಯನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲು ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ವಿಧಾನಸಭೆಯಲ್ಲಿ ಅನುಮೋದನೆಗೊಂಡು ಪರಿಷತ್ತಿನಲ್ಲಿ ಬಾಕಿ ಉಳಿದುಕೊಂಡಿದ್ದ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧ್ಯಾದೇಶ 2022ಕ್ಕೆ ಗುರುವಾರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಇದರ ಜೊತೆಯಲ್ಲೇ 287 ನಗರಗಳಲ್ಲಿ ಅಟಲ್ ನಗರ ಪುನರ್ಜೀವನ ಯೋಜನೆ ಜಾರಿ, ಬಗರ್ ಹುಕುಂ ಸಾಗುವಳಿ ಸಕ್ರಮಕ್ಕೆ ಅರ್ಜಿ ಸಲ್ಲಿಸಲು 6 ತಿಂಗಳು ಗಡುವು ವಿಸ್ತರಿಸುವಂತಹ ಪ್ರಮುಖ ನಿರ್ಧಾರಗಳಿಗೂ ಸಂಪುಟ ಅಸ್ತು ಹೊಂದಿದೆ. ಈ ಎಲ್ಲಾ ಸುದ್ದಿಗಳಿಗೆ ಇಂದಿನ ಸಂಚಿಕೆ ನೋಡಿ. ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಪರೀಕ್ಷಾ ಅಕ್ರಮದ ಬೆನ್ನಲ್ಲೇ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕೆಪಿಎಸ್ಸಿ ನಡೆಸಿದ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಹಾಯಕ ನಿಯಂತ್ರಕರ ಹುದ್ದೆಗಳ ನೇಮಕಾತಿಯಲ್ಲೂ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಕೆಪಿಎಸ್ಸಿ ಸದಸ್ಯರ ಹೆಸರು ಹೇಳಿಕೊಂಡು ಅಭ್ಯರ್ಥಿಗಳಿಗೆ ಕರೆ ಮಾಡಿರುವ ಮಧ್ಯವರ್ತಿಯೊಬ್ಬ ತಲಾ ಹುದ್ದೆಗೆ 40 ಲಕ್ಷ ರೂಪಾಯಿಗೆ ಡೀಲ್ ಕುದುರಿಸಲು ಯತ್ನಿಸಿರುವ ಆಡಿಯೋ ಮತ್ತು ವಾಟ್ಸಪ್ ಸಂದೇಶಗಳು ವಿಜಯವಾಣಿಗೆ ಲಭ್ಯವಾಗಿರುವುದು ನೇಮಕಾತಿಯಲ್ಲಿ ಅಕ್ರಮವನ್ನು ಪುಷ್ಟೀಕರಿಸಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ರಾಜ್ಯಸಭೆಯ 4 ಸ್ಥಾನ ಹಾಗೂ ವಿಧಾನ ಪರಿಷತ್ಗೆ ಶಿಕ್ಷಕ ಪದವೀಧರ ಕ್ಷೇತ್ರಗಳಿಂದ ತಲಾ 2 ಸ್ಥಾನಗಳಿಗೆ ಚುನಾವಣೆ ವೇಳಾಪಟ್ಟಿಯನ್ನ ಕೇಂದ್ರ ಚುನಾವಣಾ ಆಯೋಗ ಪ್ರಕಟಿಸಿದೆ. ಇದರೊಂದಿಗೆ ರಾಜಕೀಯ ಪಕ್ಷಗಳಲ್ಲಿ ಚಟುವಟಿಕೆಗಳು ಬಿರುಸಾಗಲಿವೆ. ಇತ್ತೀಚೆಗಷ್ಟೇ ವಿಧಾನಸಭೆಯಿಂದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ವೇಳಾಪಟ್ಟಿ ಪ್ರಕಟಿಸಲಾಗಿತ್ತು. ಈ ಸುದ್ದಿ ಮುಖಪುಟದಲ್ಲಿದೆ. ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಹಿಂದಿರುಗಿದ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಚರ್ಚೆಯ ಯಾವುದೇ ಗುಟ್ಟನ್ನ ಬಿಟ್ಟು ಕೊಡದಿರೋದು ಸಂಪುಟ ಸಹೋದ್ಯೋಗಿಗಳನ್ನ ಕುತೂಹಲದ ತುದಿಗಾಲಿನಲ್ಲಿ ನಿಲ್ಲಿಸಿದೆ. ಇತ್ತೀಚಿನ ದಿನಗಳಲ್ಲೇ ಸುದೀರ್ಘವಾದ 3 ಗಂಟೆಗಳ ಸಭೆ ಗುರುವಾರ ನಡೆಯಿತು. ಆದರೆ ದೆಹಲಿ ಭೇಟಿ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಯಾವುದೇ ವಿವರಗಳನ್ನ ಮುಖ್ಯಮಂತ್ರಿ ಪ್ರಸ್ತಾಪಿಸಲಿಲ್ಲ. ಈ ಸುದ್ದಿಗೆ ವಿಜಯವಾಣಿ ಓದಿ. ಈ ಸಾರಿ ನೈಋತ್ಯ ಮುಂಗಾರು ಮಾರುತ ಅವಧಿಗೆ ಮುನ್ನ ಆಗಮಿಸುವ ಸಂಭವವಿದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಕ್ಕೆ ಮೇ 15ರಂದು ಪ್ರವೇಶಿಸುವ ನಿರೀಕ್ಷೆಯಿದೆ. ದಕ್ಷಿಣ ಅಂಡಮಾನ್ ಸಮುದ್ರ ಮತ್ತು ಬಂಗಾಳಕೊಲ್ಲಿಯ ಆಗ್ನೇಯ ಭಾಗಕ್ಕೆ ಮೇ 2ನೇ ವಾರದಲ್ಲಿ ಮುಂಗಾರು ಕಾಲಿಡಲಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ. ಎಲ್ಲ ಅಂದ್ಕೊಂಡಂತೆ ಆಗಿದ್ದಿದ್ರೆ ಇಷ್ಟರಲ್ಲಾಗಲೇ ಅವರೆಲ್ಲ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರಬೇಕಿತ್ತು. ಆದರೆ ಕರೋನಾ ಬಂತು ನೋಡಿ, ಎಲ್ಲವೂ ನಿಧಾನವಾಯಿತು. 2-3 ವರ್ಷಗಳ ಹಿಂದೆ ಬಣ್ಣ ಹಚ್ಚಿದವರು ಮೊದಲ ಚಿತ್ರ ಬಿಡುಗಡೆಯಾಗುವುದಕ್ಕೆ ಇಲ್ಲಿಯವರೆಗೂ ಕಾಯುವಂತಾಯಿತು. ಈಗ ಈ ವರ್ಷ ಒಂದಿಷ್ಟು ಸ್ಟಾರ್ ಮಕ್ಕಳ ಮೊದಲ ಚಿತ್ರಗಳು ಬಿಡುಗಡೆಯಾಗುವುದಕ್ಕೆ ಸಜ್ಜಾಗ್ತಿವೆ. ಈ ಅದೃಷ್ಟ ಪರೀಕ್ಷೆಯಲ್ಲಿ ಗೆಲ್ಲೋದ್ಯಾರು, ಚಿತ್ರರಂಗದಲ್ಲಿ ನೆಲೆ ನಿಲ್ಲೋರು ಯಾರು, ಉತ್ತರ ಇದೇ ವರ್ಷ ಸಿಗಲಿದೆ. ಈ ವಿಶೇಷಕ್ಕೆ ಸಿನಿವಾಣಿ ನೋಡಿ. ಇವಿಷ್ಟಿಗಲ್ಲ ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಪತ್ರಿಕೆ ಓದಿ.